जिला कन्नड साहित्य परिषत् वतिया फेब्रवरी एर गोपिशेटिकोपद साहित्य ग्राम जिला 18ने कन्नड साहित्य सम्मेलन आयोजित हिरीय साहिति डॉक्टर एस एसपी पद्मा प्रसाद सम्मेलन अध्यक्षर आय्के जिलाध्यक्ष डी मंजुनाथ फेब्रवरी बेगे वे साहित्य ग्राम आवरण ध्वजारोहण नड़यलिद्दु हुली सिंहधाम कार्यनिर्वहणाधिकारी मुकुंद चंद्र नडेसिकोडुवरु हत्तक्के गोपाळद आने प्रतिमे वृत्तदिंद विविध जानपद कला तंडगळोंदिगे प्रारंभवागुव सम्मेलन अध्यक्षर राजबीदी उत्सव नडेयलिदे ಎಂದರು. ಇನ್ನು ಬೆಳಗ್ಗೆ 11ಕ್ಕೆ ನಡೆಯುವ ಜ್ಯೋತಿ ಬೆಳಗೋಣ ಬನ್ನಿ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್ ಆಶಯ ಮಾತುಗಳನ್ನು ಆಡಲಿದ್ದಾರೆ. ಇನ್ನು ಕಾಸಪ್ಪ ರಾಜ್ಯಾಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಹಿರಿಯ ಸಾಹಿತಿ ಎಲ್ಎನ್ ಮುಖಂದರಾಜ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಪಿ ಪದ್ಮ ಪ್ರಸಾದ್ ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡಲಿದ್ದಾರೆ ಅಂತ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ನಮ್ಮ ಚಾಲುಕ್ಯ ನಗರದ ಸಾಹಿತ್ಯ ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ 1 ಮತ್ತು 2 ಗುರುವಾರ ಮತ್ತು ಶುಕ್ರವಾರ ಎರಡು ದಿನ ಇಡೀ ದಿವಸ ಸಮ್ಮೇಳನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಉದ್ಘಾಟನೆ ಮತ್ತು ಸಮಾರೋಪದ ನಡುವೆ ಸುಮಾರು 9 ವಿವಿಧ ಗೋಷ್ಠಿಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೂ ಮೊದಲು 1ನೇ ತಾರೀಕು ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಧ್ವಜಾರೋಹಣದಲ್ಲಿ ರಾಷ್ಟ್ರಧ್ವಜವನ್ನು ನಮ್ಮ ಹುಲಿ ಮತ್ತು ಸಿಂಹಧಾಮ ಅದರ ಕಾರ್ಯನಿರ್ವಹಣಾಧಿಕಾರಿಯಾದಂತ ಮುಕುಂದ ಚಂದ್ರ ಅವರು ರಾಷ್ಟ್ರಧ್ವಜವನ್ನು ಮಾಜಿ ಮಹಾನಗರಪಾಲಿಕೆಯ ಸದಸ್ಯರಾದಂತ ಎಚ್ ಸಿ ಯೋಗೀಶ್ ಅವರು ನಾಡಧ್ವಜವನ್ನು ಪರಿಷತ್ತಿನ ಧ್ವಜವನ್ನು ಜಿಲ್ಲಾಧ್ಯಕ್ಷರಾದ ನಾನು ಅನಾವರಣವನ್ನು ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರ ರಾಜಬೀದಿ ಉತ್ಸವ ಗೋಪಾಳದ ಆನೆ ಪ್ರತಿಮೆ ವೃತ್ತದಿಂದ ಸಾಹಿತ್ಯ ಗ್ರಾಮದವರೆಗೆ ಜನಪದ ಕಲಾ ತಂಡಗಳ ಜೊತೆಯಲ್ಲಿ ನಡೆಯಲಿದೆ. ಸಾಹಿತ್ಯ ಗ್ರಾಮದ ಮಹಾಮಂಟಪದಲ್ಲಿ ನಡೆಯುವ ಈ ಸಮ್ಮೇಳನಕ್ಕೆ ಮಹಾವೇದಿಕೆಯ ಹೆಸರನ್ನು ಹಿರಿಯ ಸಮಾಜವಾದಿ ನಾಯಕರಾಗಿದ್ದಂತಹ ಮತ್ತು ಸಾಹಿತ್ಯ ಗಣ್ಯರಾಗಿದ್ದಂತಹ ಡಿ ಎಸ್ ನಾಗಭೂಷಣ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಅವರ ಹೆಸರಿನ ಅನ್ನ ಮಹಾವೇದಿಕೆಗೆ ಇಟ್ಟಿದ್ದೇವೆ. ಹಾಗೆಯೇ ಮಹಾದ್ವಾರ ಅದಕ್ಕೆ ಕೆ ವಿ ಸುಬ್ಬಣ್ಣ ಅವರು, ಎಸ್ ವಿ ಪರಮೇಶ್ವರ ಭಟ್ರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೆಸರನ್ನು ಅಲ್ಲಿ ನಾವು ಇಡ್ತಾ ಇದ್ದೇವೆ. ಹಾಗೆಯೇ ಮೆರವಣಿಗೆ ಸುಮಾರು 10 ಗಂಟೆಗೆ ಆರಂಭ ಆಗುತ್ತೆ. ಇದರ ಮೆರವಣಿಗೆ ಚಾಲನೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಉಮೇಶ್ ಹಲಾಡಿ ಅವರು ಅದನ್ನು ನೆರವೇರಿಸ್ತಾರೆ. ಹಾಗೆಯೇ ಬೇರೆ ಬೇರೆ ಸಮಾಜದ ವಿವಿಧ ಸ್ತರದ ಗಣ್ಯರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಂತರ 11 ಗಂಟೆಗೆ